ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದಾಸ ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಇವತ್ ನೋಡ್ರಿ, ಚಾತುರ್ಮಾಸ ರಂಗೋಲಿ ಬಗ್ಗೆ ಹೇಳಲಿಕ್ಕತ್ತೀನ್ರಿ. ಮತ್ತೆ ನಾನು ಹೆಂಗು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ನಿಮಗೂ ಕೂಡ ಇನ್ಫಾರ್ಮೇಶನ್ ಕೊಟ್ರೆ ನೀವು ಕೂಡ ಸ್ಟಾರ್ಟ್ ಮಾಡೋರು ಮಾಡ್ತೀರಿ ಅಂತ ಹೇಳಿ, ನಿಮಗೂ ಎಲ್ಲ ಗೊತ್ತಿರ್ತದ, ಆದರೂ ಕೂಡ ನಾನು ಹೆಂಗ್ ಮಾಡ್ತೀನಿ ಅಂತ ಹೇಳಿ ಹೇಳಿಕತ್ತೀನ್ರಿ. ಮತ್ತೆ ಚಾತುರ್ಮಾಸ ಜುಲೈ 17 ಆಷಾಢ ಏಕಾದಶಿ ಸ್ಟಾರ್ಟ್ ಆಗ್ತದ್ರಿ. ಅವತ್ತಿನ ದಿವಸನೇ ಈ ಚಾತುರ್ಮಾಸ ರಂಗೋಲಿ ಹಿಡಿಬೇಕ್ರಿ. ಅವತ್ತಿನಿಂದ 4 ತಿಂಗಳು ಇರ್ತದ್ರಿ, 12th November. ಮತ್ತೆ ಈ ಚಾತುರ್ಮಾಸದ ರಂಗೋಲಿ ಯಾಕೆ ಹಾಕ್ಬೇಕು? ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿಯಿಂದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದ್ವಾದಶಿವರೆಗೂ ಚಾತುರ್ಮಾಸದ ರಂಗೋಲಿಯನ್ನ ಹಾಕ್ಬೇಕ್ರಿ. ಮತ್ತ ಏನು ಸೇವಾ ಹಿಡಿತೀವಿ ಅದನ್ನು ಕೂಡ ಅವಾಗಲೇ ಹಿಡಿಬೇಕ್ರಿ. ಇದರ ಮಹತ್ವ ನೋಡ್ರಿ, 4 ಮಾಸಗಳ ಒಂದು ಸಮೂಹ ಇದು. ಅಂದ್ರೆ 4 ಮಾಸಗಳು ಅಂದ್ರೆ ಚೈತ್ರ ವೈಶಾಖ ಅಂತ ಹೇಳ್ತೀವಲ್ರಿ, ಹಂಗ 4 ಮಾಸಗಳ ಒಂದು ಸಮೂಹ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ. ಹಂಗೇನೆ ದಕ್ಷಿಣಾಯಣದಲ್ಲಿ ವಾಮನ ರೂಪಿಯಾದ ಭಗವಂತ ಈ ಪುಣ್ಯವನ್ನ ಗಳಿಸ್ಲಿಕ್ಕೆ ನಮಗ ಒಂದು ಅವಕಾಶವನ್ನ ಕೊಟ್ಟನ್ರಿ. ಅದರ ಸಲುವಾಗಿ ಇದು ಒಂದು 4 ತಿಂಗಳುಗಳ ವ್ರತ ಎಲ್ಲರೂ ಮಾಡ್ಬೇಕ್ರಿ. ಇದು ಕಡ್ಡಾಯ ಅಂತ ನಾವು ತಿಳ್ಕೊಂಡ್ ಮಾಡಿದ್ರೆ ಇನ್ನೂ ಚಲೋ. ನಾ 4 ತಿಂಗಳ ನಾನು ಈ ವ್ರತವನ್ನ ಮಾಡಿ ನಾ ಪುಣ್ಯ ಗಳಿಸ್ತೀನಿ ಅಂದ್ರೆ ಅದು ಅಂತೂ ಇನ್ನೂ ಚಲೋ ನೋಡ್ರಿ. ಅದಕ್ಕೆ ನಾನು ಇವತ್ತ ರಂಗೋಲಿಯನ್ನ ಹಾಕಿ ತೋರಿಸ್ಲಿಕ್ಕತ್ತೀನ್ರಿ. ಮತ್ತ ಈ ಸ್ತೋತ್ರವನ್ನ ಹೇಳ್ಬೇಕ್ರಿ ನೀವು ದಿನನಿತ್ಯ. ಇದು ಕೃಷ್ಣ ಪರಮಾತ್ಮ ತನ್ನ ತಂಗಿ ಸುಭದ್ರಿಗೆ ಹೇಳಿದ್ರಿ, ಚಾತುರ್ಮಾಸ ರಂಗೋಲಿ ಮಂತ್ರ ರೀ. ಅದನ್ನ ಹೇಳ್ಕೋತ ನಾವು ಈ ರಂಗೋಲಿಯನ್ನ ಸ್ಟಾರ್ಟ್ ಮಾಡೋಣ್ರಿ. ಮೊದ್ಲ ಯಾವ್ದ ರಂಗೋಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಶ್ರೀಕಾರ ರೀ. ಮತ್ತ ಇನ್ನೂ ಒಂದನ್ನ ಇದ್ರೊಳಗೆ ಹೇಳ್ಬೇಕಂದ್ರ ಎಲ್ಲಾನೇ ತೆಗ್ದಿನ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಏನು ಲಕ್ಷ್ಮೀನಾರಾಯಣನ ತೆಗಿಬೇಕು, ಅದು ಡ್ರಾಯಿಂಗ್ ಒಳಗ ಅಂತಂದ್ರ ನಮ್ಗೆ ಅಷ್ಟು ಸರಿಯಾಗಿ ಆಗ್ತದೋ ಇಲ್ಲೋ ಬರ್ತದ್ರಿ. ತೆಗೆದು ತೋರಿಸಿನಿ ನಾನು, ಏಕಾದಶಿ ದಿವಸ ತೆಗ್ದಿರ್ತೀನಿ, ನೀವು ನೋಡಿರಿ. ಆದ್ರೆ ಅದು ಬಹಳ ಟೈಮ್ ತಗೋತದ ಅಂತ ಹೇಳಿ ನಾವು ಲಕ್ಷ್ಮೀನಾರಾಯಣನ ಮೂರ್ತಿ ಇದ್ರ ಮೂರ್ತಿ ಇಡ್ರಿ, ಲಕ್ಷ್ಮೀನಾರಾಯಣ ಫೋಟೋ ಇದ್ರ ಫೋಟೋ ಇಟ್ಟು ಅದನ್ನ ಈ ರಂಗೋಲಿಯನ್ನ ಸ್ಟಾರ್ಟ್ ಮಾಡೋದ್ರಿ. ಇದನ್ನ ನಾವು ರಂಗೋಲಿ ಹಾಕೋತ ಈ ಮಂತ್ರವನ್ನ ಹೇಳ್ಬೇಕ್ರಿ, ಚಾತುರ್ಮಾಸ ರಂಗೋಲಿ ಮಂತ್ರ. ಈ ಚಾತುರ್ಮಾಸ ರಂಗೋಲಿ ಮಂತ್ರವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಹಾಕ್ತೀನಿ. ಏಕಾದಶಿ ವಿಷ್ಣುನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ, ಚಂದ್ರನ್ನ, ದೇವೇಂದ್ರನ್ನ, ಪಂಚಪಾಂಡವರನ್ನು ಕೂಡಿ ಪಗಡಿ ಆಡೋ ಹೊತ್ತಿನೊಳಗ ತಂತಿ ಹರಿತು ಬೇಲ್ ಮುರಿತು ಅಂತ ದ್ವಾರಪಾಲಕರು ಹೇಳಿದ್ರು. ಊರೊಳಗೆ ಚಾತುರ್ಮಾಸ ರಂಗೋಲಿ ಯಾರು ಹಾಕ್ಯಾರ ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಗಂಗೆ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಸರಸ್ವತಿ ಹಾಕ್ಯಾಳ, ಶ್ರೀ ಕೃಷ್ಣನ್ ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದ್ರು. ಆಕಿ ಬೆನ್ನೂರಿ ತಂದು ಬೇಲಿಗೆ ಬಿಗಿರಿ, ನರ ತಂದು ತಂತಿಗೆ ಬಿಗಿರಿ ಅಂತ ಅಂದ್ರು. ಆಗ ಉದಯ ಕಾಲದಲ್ಲಿ ಎದ್ದು ಶ್ರೀಕೃಷ್ಣ ಪರಮಾತ್ಮ ತಂಗಿ ಮನೆ ಕಡೆ ಹೋದ. ಯಾಕ ತಂಗಿ, ಚಾತುರ್ಮಾಸ ನಿಯಮ ಏನ್ ಮಾಡ್ದಿ ಅಂತ ಕೇಳಿದ. ಇಂದ್ರನಂತ ಗಂಡನ್ ಬಲ್ಲೆ, ಚಂದ್ರನಂತ ತಮ್ಮನ್ ಬಲ್ಲೆ, ಅರ್ಜುನ್ನಂತ ಗಂಡನ್ ಬಲ್ಲೆ, ವಾಸುದೇವ ದೇವಕಿ ಅಂತ ತಂದೆ ತಾಯಿನ ಬಲ್ಲೆ, ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು. ಹಂಗಂದ್ರ ಹೆಂಗ್ವಾ, ರಂಗೋಲಿ ಹಾಕು, ನೇಮ ಹಿಡಿ, ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚುಬೆಂಚಿ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೀಸಿ ಶ್ರೀಕೃಷ್ಣನ ಗದ್ದುಗೆ ವಿಷ್ಣು ಪಾದ, ಶಂಖ ಚಕ್ರ ಗದಾ ಪದ್ಮ ಸ್ವಸ್ತಿಕ, ವೃಂದಾವನ ಕೊಳಲು ತಂತಿ ಬೇರಿ, ಆಕಳಕ್ಕರು 33 ಪದ್ಮ, ರಾಮನ್ ತೊಟ್ಟಿಲು, ಸೀತಾ ಸೆರಗು, ತುಳಸಿದಳ, ಇಷ್ಟೆಲ್ಲಾ ಹಾಕ್ಬೇಕು. ಆನೆ ದ್ವಾರಪಾಲಕರು ಹಾಕ್ಬೇಕು ಅಂತ ಹೇಳಿದ. ತಂಗಿ ಸುಭದ್ರ ಬೆಂಚ್ ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ರಂಗೋಲಿ ಅಣ್ಣ ಶ್ರೀಕೃಷ್ಣ ಹೇಳಿದಂತೆ ಹಾಕಿದಳು. ಈ ರಂಗೋಲಿಯನ್ನು ಕರಿ ಆಕಳು ಕಟ್ಟಿದಲ್ಲೇ, ಬಿಳಿ ಆಕಳು ಬಿಚ್ಚಿದಲ್ಲೇ, ಋಷಿಗಳು ಕೊಡುವಲ್ಲೇ, ಗಂಗಾ ತಟಕಾದಲ್ಲೇ, ದೇವರ ಮುಂದೆ, ತುಳಸಿ ಮುಂದೆ, ಇಂಥ ಸ್ಥಳದಲ್ಲೇ ಹಾಕ್ಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಅಕ್ಕಿ ಕಾಳು ಅರಿಗೆ ಕೊಟ್ಟಳು. 5 ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿನ ಕುಂಕುಮ ಬೆಟ್ಟ ಆಗಿ ನಿಂತು, ಅಕ್ಕಿ ಕಾಳು ರಾಶಿಗೆ ನಿಂತು, ಅರ್ಘ್ಯ ಕೊಟ್ಟದ್ದು ಹಳ್ಳ ಆಗಿ ಹರಿದು, ಮೊದಲನೇ ವರ್ಷ ಶಾವಿಗೆ ಪಾಯಸ, 2nd ವರ್ಷ ಎಣ್ಣೂರಿಗೆ, 3nd ವರ್ಷ ಮುಚ್ಚೋರಿ, 4nd ವರ್ಷ ಅನಾರಸ, 5nd ವರ್ಷ ಮಂಡಿಗೆ ಕೊಟ್ಟಳು. ಅಣ್ಣ ಆಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು.
ಈ ಸ್ತೋತ್ರ ಈ ಮಂತ್ರ ಅನ್ಬೇಕ್ರಿ. ಮತ್ತ ನಾನೀಗ ರಂಗೋಲಿ ಹಾಕ್ಲಿಕ್ಕತ್ತೀನಿಲ್ರಿ, ಕೆಲವೊಂದು ಅಷ್ಟ ಆಯಾ ಜಾಗದಾಗ ಬರ್ಬೇಕ್ರಿ. ತಂತಿ ಎಡಕ್ ಬರ್ಬೇಕ್ರಿ, ಬೇಲಿ ಬಲಕ್ ಬರ್ಬೇಕ್ರಿ, ಮತ್ತ ಚಂದ್ರ ಎಡಕ್ ಬರಬೇಕು, ಸೂರ್ಯ ಬಲಕ್ ಬರಬೇಕು. ಆಮೇಲೆ ಇಲ್ಲಿ ನಡುವ ಸ್ವಸ್ತಿಕ್ ಹಾಕಿನಿ. ಆಮೇಲೆ ತುಳಸಿ ವೃಂದಾವನ, ತುಳಸಿ ದಳ, ರಾಮನ ತೊಟ್ಟಿಲು, ಈಗ ತುಳಸಿ ವೃಂದಾವನ ಹಾಕ್ಲಿಕ್ಕತ್ತೀನ್ರಿ. ಆಮೇಲೆ ತುಳಸಿ ದಳಾರಿ, ಶಂಖ ಚಕ್ರ ಗದ ಪದ್ಮ 33 ಪದ್ಮ, ಆಕಳು ಮತ್ತು ಆಕಳಕರು ಆನೆ. ಮತ್ತೆ ನನ್ನ ಡ್ರಾಯಿಂಗ್ ಏನದ ಅಷ್ಟು ನಂಗೆ ಚಂದಾಗಿ ತೆಗಿಲಿಕ್ಕೆ ಬರಂಗಿಲ್ರಿ. ಆಕಳು ಮತ್ತು ಆಕಳಕರು ಆಗ್ಲಿ, ಆನೆ ಆಗ್ಲಿ, ಅದಕ್ಕೆ ನಾ ಏನ್ ಮಾಡ್ಬಿಟ್ಟೆ, ನಮ್ಮ ಮನೆಯವ್ರ ಕಡೆ ಮೊದ್ಲ ತೆಗಿಸಿ ಇಟ್ಬಿಟ್ಟಿರ್ತೀನಿ, ನಿಮಗ ಆಲ್ರೆಡಿ ಗೊತ್ತದ ಅದು. ಅಧಿಕ ಮಾಸದೊಳಗ ನಮ್ಮ ಮನೆಯವ್ರ ಕಡೆ ಹಿಂಗ ತೆಗಿಸಿ ಇಟ್ಬಿಟ್ಟಿದ್ದೀರಿ, ಅದ್ರ ಮೇಲೆ ರಂಗೋಲಿ ಹಾಕ್ತಿದ್ದೆ. ಒಬ್ರು ಅಚ್ಚೆ ತಂದು ಹಾಕ್ಬಿಡ್ತಾರ್ರಿ, ಅಚ್ಚ ಇಡೋಕ್ಕಿಂತ ಇದು ಬೆಟ್ರಿ. ಎಷ್ಟಾಗ್ಲಿ ನಮ್ಮ ಸೇವೆ ಎಷ್ಟು ಮಾಡಿದ್ರು ಕಡಿಮೆ, ಅದರೊಳಗ ಈ ಚಾತುರ್ಮಾಸದ್ದು ರಂಗೋಲಿದ ಬಹಳ ಮಹಿಮಾ ಅದರಿ. ಮತ್ತ ನಿಮ್ಗೆ ಇನ್ನೊಂದ್ರಿ, ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನ್ರಿ, ಮಂತ್ರ ರೀ, ಚಾತುರ್ಮಾಸ ರಂಗೋಲಿ ಮಂತ್ರ, ಇದನ್ನ ಹೇಳ್ರಿ. ಮತ್ತ ರಾಮನ್ ತೊಟ್ಟಿಲ್ರಿ ಈಗ ತಗಲಿಗತ್ತದ್ದು, ಅದರೊಳಗ ಶ್ರೀರಾಮ್ ಅಂತ ಹೇಳಿ ಬರಿತೀನಿ. ಮತ್ತ ದ್ವಾರಪಾಲಕರನ್ನ ನಾ ಏನ್ ತೆಗ್ದಿನಲ್ರಿ, ಅವನ್ನ ಎಡಕ ಬಲಕ ದ್ವಾರಪಾಲಕರು ಆ ಜಾಗದಾಗೆ ನಾ ಏನ್ ಮಾಡಿಬಿಟ್ಟಿನಿ, ಜಯ ವಿಜಯ ಅಂತ ಹೇಳಿ ಬರ್ದಿನಿ. ಯಾಕಂದ್ರೆ ಡ್ರಾಯಿಂಗು ಚಂದ ಇದ್ರೆ ಚಂದ ತೆಗೆದ್ರೆ ಚಲೋ ರೀ, ಎಕಡೆಯೋ ತೆಗಿಯೋಕ್ಕಿಂತ ಜಯ ವಿಜಯ ಅಂತ ಹೇಳಿ ಬರ್ದ್ಬಿಟ್ಟಿನ್ರಿ. ಈಗ ಸೀತಾಶರಗು, ಸೀತಾಶರಗ್ ಮಾಡ್ಲಿಕ್ಕತ್ತೀನ್ರಿ. ಈ ವರ್ಷ ಹಿಡಿಯವ್ರು ಹಿಡೀರಿ. ಮತ್ತ ನಾನು ಹಾಕಿನ್ ನೋಡ್ರಿ ಕಮಲ ಎಲ್ಲ, ಇವೇನೇನವ ಯಾವ ತಿಳಿಲಿಲ್ಲ ಅಂದ್ರೆ ಕೇಳ್ರಿ. ಈಗ ಹಾಕ್ಲಿಕ್ಕದ್ದು ವಿಷ್ಣು ಪಾದರಿ, ಸಣ್ಣದಾಗಿ ತೆಗಿಬೇಕಲ್ರಿ, ಅದಕ್ಕ ವಿಷ್ಣು ಪಾದ ತೆಗಿಲಿಕ್ಕತ್ತೀನ್ರಿ. ಮತ್ತ ನಿಮಗೇನ್ರ ಲಕ್ಷ್ಮೀನಾರಾಯಣನ ತೆಗಿಲಿಕ್ ಬಂದ್ರ ತೆಗೀರಿ ನೀವು, ನನಗ ಬರಂಗಿಲ್ಲ ಅಂತ ತಿಳ್ಕೊಂಡು ನಾ ಏನ್ ಮಾಡ್ಬಿಡ್ತೀನಿ, ಲಕ್ಷ್ಮೀನಾರಾಯಣನಂತೆ ಹೆಂಗು ನಮ್ಮಲ್ಲಿ ಆಚೆ ಅವರಿ ಮೂರ್ತಿ, ಅವನ್ನ ಇಟ್ಟು ಸಾಣಿಕಲ್ ಮೇಲೆ ಇಟ್ಟು ನಾ ಏನ್ ಮಾಡ್ಬಿಡ್ತೀನಿ, ದಿನನಿತ್ಯನೇ ಈಗ 4 ತಿಂಗಳು ನಾನು ಗೆಜ್ಜೆ ವಸ್ತ್ರ ಏರಿಸ್ಬೇಕಂತ ಮಾಡೇನ್ರಿ. 18 + 2 = 20 ಗೆಜ್ಜೆ ವಸ್ತ್ರ ದಿನನಿತ್ಯ ಏರಿಸ್ಬೇಕಂತ ಮಾಡೇನ್ರಿ. ಈಗ ನಾನು ಮುಖ್ಯ ದ್ವಾರ ಮಾಡ್ಲಿಕ್ಕತ್ತೀನ್ರಿ, ಇದನ್ನ ಮಾಡ್ಬೇಕ್ರಿ. ಮತ್ತೆ ಇವೇನು ತೆಗ್ದಿನಿಲ್ಲ, ಇವಿಷ್ಟು ಮಾಡಬೇಕು, ಇದ್ರೊಳಗೆ ಹೇಳೇಬಿಟ್ಟಾರ ನೋಡ್ರಿ. ಈ ಚಾತುರ್ಮಾಸ ರಂಗೋಲಿ ಮಂತ್ರ ಒಳಗನೆ ಅದ ಎಲ್ಲಾನೇ ಅದರಿ, ನಾವು ಏನೇನು ಹಾಕ್ಬೇಕು ಅಂತೇಳಿ ಎಲ್ಲಾನೇ ಇದ್ರೊಳಗೆ ಕೊಟ್ಬಿಟ್ಟಾರ, ಅವನ್ನ ತೆಗೆದ್ ಬಿಡುದ್ರಿ. ಈಗ ಮುಖ್ಯ ದ್ವಾರ ಮತ್ತ ದ್ವಾರಗಳನ್ನು ಮಾಡ್ಲಿಕ್ಕೆ, ಬಾಗಿಲು ಅಂದ್ರ ದ್ವಾರಪಾಲಕರನ್ನ, ಅದರೊಳಗೆ ನಾನು ಜಯ ವಿಜಯ ಅಂತ ಹೇಳಿ ಬರ್ದ್ ಬಿಡ್ತೀನ್ರಿ. ಮತ್ತ ಮನಿ ಮುಂದಕ್ ಕೂಡ ನಾವು ಜಯ ವಿಜಯರನ್ನ ಹಾಕ್ತಿವಿ ನೋಡ್ರಿ, ಇದನ್ನ ಹಾಕಬೇಕ್ರಿ. ಅವ್ರು ಯಾವಾಗ್ಲೂ ನಮ್ಮನ್ನ ಮನಿ ಕಾಯ್ತಾನೆ ಇರ್ತಾರ್ರಿ. ಅಂದ್ರ ನಮ್ಮ ಕಲ್ಪನೆ ಅಂತ ಇರ್ತದ ನೋಡ್ರಿ, ಯಾವುದೇ ಆಯ್ತು ನಂಬಿಕೆಗೆ ಬಿಟ್ಟದ್ರಿ, ನಮ್ಮ ನಂಬಿಕೆ ಪ್ರಕಾರ ರೀ. ಹಂಗ ನಾವು ದ್ವಾರಪಾಲಕರನ್ನ ಅಂತೇಳಿ ಮನಸ್ಸೊಳಗೆ ಇಟ್ಕೊಂಡು ತೆಗೆದ್ರೆ ಅದು ದ್ವಾರಪಾಲಕರಿಗೆ ಜೀವಾನು ಬಂದಿರ್ತದ, ನಿಂತು ಇರ್ತಾರ. ಇದೇನಿದು ಕ್ಷೇತ್ರದೊಳಗೆ ಜಯ ವಿಜಯ ಬರೆದ್ರೆ ಅದೇನದು ಅನ್ನೋರಿಗೆ ಅದನ್ನು ಹಂಗೂ ಆಗಿರ್ತದ್ರಿ, ಎಲ್ಲಾನೇ ನಮ್ಮ ನಂಬಿಕೆ ಮೇಲೆ ನಿಂತದ್ರಿ. ನಾ ಇಲ್ಲಿ ಜಯ ವಿಜಯ ಅಂತ ಬರ್ದ್ ಬಿಡ್ತೀನ್ರಿ. ನೀವೇನದ ಜಯ ವಿಜಯರನ್ನ ತೆಗಿತಿದ್ರು ತೆಗಿಬಹುದು. ಮತ್ತ ಮನೆಗೆ ತೋರಣ ಕಟ್ಲಿಕ್ಕತ್ತೀನಿ, ಮುಖ್ಯ ದ್ವಾರಕ್ಕ ತೋರಣ, ಮಾವಿನ ಎಲೆ ತೋರಣ ಬಹಳ ಶ್ರೇಷ್ಠವಾದ್ದು, ಅದಕ್ಕ ಮಾವಿನ ಎಳ್ಳಿಯ ತೋರಣನೇ ಹಾಕ್ಲಿಕ್ಕತ್ತೀನ್ರಿ. ಇಷ್ಟ ಆದ್ಮೇಲೆ ಇನ್ ಆಕಳು, ಆಕಳಕರು ಮತ್ತ ಆನೆ. ಈಗ ಆಕಳ ಆಕಳ ಕರು ತೆಗೆದು ನೀವು ಆಮೇಲೆ 33 ಪದ್ಮಗಳನ್ನ ಹಾಕ್ಲಿಕ್ಕೆ ಬೇಕ್ರಿ. 33 ಪದ್ಮ ಇಲ್ಲೇ ಹಾಕ್ಬೇಕು, ಎಡಕ್ಕೆ ಹಾಕ್ಬೇಕು, ಬಲಕ್ಕೆ ಹಾಕ್ಬೇಕು ಅನ್ನೋದು ಏನೂ ಇಲ್ರಿ. ಅವನೇನದ ನೀವು ಒಟ್ಟೆ ಎಲ್ಲಿ ಬೇಕಾದಲ್ಲಿ ಹಾಕ್ರಿ, ಇದ್ರೊಳಗೆ ರಂಗೋಲಿ ಒಳಗ ಮಣಿ ಒಳಗ 33 ಹಾಕ್ಬೇಕ್ರಿ ಪದ್ಮ. ಎಡಕರೆ ಹಾಕ್ರಿ, ಬಲಕರೆ ಹಾಕ್ರಿ, ಮ್ಯಾಲೆರೆ ಹಾಕ್ರಿ, ಕೆಳಗರೆ ಹಾಕ್ರಿ, ಅಥವಾ ಈ ಆಕಳ ಹೊಟ್ಟಿ ಒಳಗರ ಹಾಕ್ರಿ, ಒಟ್ಟ 33 ಪದ್ಮ ರೀ. ಇಲ್ಲೇನದ ಆನೆ ರೀ, ಗಜರಾಜ ಆನೆ ನಿಂತದ್ರಿ. ಆನೆ ಒಂದು ಹಾಕಿ 33 ಪದ್ಮಗಳನ್ನ ಹಾಕಿದ್ಲಿ ಅಂದ್ರ ಆಯ್ತ್ರಿ. ಮತ್ತ ಇದು ಫಸ್ಟ್ ನಾವೇನ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಏಕಾದಶಿ ದಿವಸ ಚಾಲು ಮಾಡಿದ್ರಿ, ದ್ವಾದಶಿ ದಿವಸ ಅಲ್ರಿ, ಆಷಾಢ ಮಾಸ ಶುಕ್ಲ ಪಕ್ಷ ಏಕಾದಶಿ ದಿವಸ ಅಂದ್ರ ಜುಲೈ 17ನೇ ತಾರೀಕಿಗೆ ಈ ರಂಗೋಲಿಯನ್ನ ಹಿಡ್ದಾಗ ನಾವ್ ಏನ್ ನಿಯಮ ಪಾಲಿಸ್ಬೇಕು, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇವು ಎರಡು ಬಿಡ್ಬೇಕ್ರಿ.
ಮತ್ತು ಉಳದ್ದು ಮತ್ತು ವ್ರತಗಳು ಬರ್ತಾವೆ, ನಾಲ್ಕು ಶಾಖಾ ವ್ರತಗಳು, ಇವು ಅವನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಆದಷ್ಟು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇಲ್ಲಾಂದ್ರೆ ನಾವೆಲ್ಲ ಲೈವ್ ಬಂದಿರ್ತೀವಲ್ಲ ಅವಾಗ ಚರ್ಚೆ ಮಾಡೋಣ್ರಿ. ನಾವು ಇದನ್ನೇನದ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂತೂ ತಿನ್ನಲೇಬಾರ್ದು, ಅವನ್ನ ಬಿಟ್ಟು ಮತ್ತೆ ಇಷ್ಟಂತೂ ಮಾಡ್ಬೇಕ್ರಿ. ಮತ್ತೆ ಒಂದ ಹೊತ್ತು ಊಟ ಮಾಡೋರು ಮಾಡ್ತಾರೆ, ಬಹಳ ಚಲೋ ರೀ. ಒಂದು ಹೊತ್ತು ಊಟ ಮಾಡಿದ್ರಂತೂ ಇನ್ನೂ ಚಲೋ. ಅಂದ್ರೆ ಕೆಲವೊಂದರೆ ನಮಗೆ ಆಗುವಂತವರೇ ನಾವು ಮಾಡೋಣಂತ್ರಿ. ಈ ವ್ರತಗಳು ಮಾಡೋದು ಬಹಳ ಕಷ್ಟ ಆಗ್ತದ, ಯಾಕಂದ್ರೆ ಹೊರಗದು ಹೋಗೋರು ಇರ್ತೀವಿ, ಕೆಲಸ ಮಾಡೋರು ಇರ್ತೀವಿ, ಅವನ್ನೆಲ್ಲ ಪಾಲನೆ ಮಾಡೋದು. ಕೆಲವೊಂದು ನಮಗೆ ಸಾಧ್ಯವಾದದ್ದಾದ್ರೆ ನಾವು ಮಾಡೋಣ ಅಂತ ಹೇಳಿಕತ್ತೀನ್ರಿ. ಈಗ ಆಕಳು ಮತ್ತು ಆಕಳಕರು ನಮ್ಮ ಮನೆಯವರು ಮೊದಲೇ ನಂಗೆ ತೆಗೆದುಕೊಟ್ಟಾರ್ರಿ ಚಾಕ್ಲೇಟ್, ಅದ್ರ ಮೇಲೇ ನಾನು ಟ್ರೇಸ್ ಮಾಡಿ ಬಿಡ್ತೀನಿ ರೀ. ಯಾಕಂದ್ರೆ ಇಷ್ಟು ಚಂದ ನಂಗೆ ತೆಗಲಿಕ್ಕೆ ಬರೋಂಗಿಲ್ಲ. ಉಳದೆಲ್ಲ ನಾ ರಂಗೋಲಿ ಒಳಗೆ ಹೆಂಗೆ ಬೇಕೋ ಹಂಗೆ ತೆಗೆದಿರ್ತೀನಿ. ಇವನ್ನ ತೆಗಿಯೋದು ಆಕಳು ಆಕಳಕರು ಮತ್ತು ನಾನು ಒಂದೆರಡು ಸರಿ ಪ್ರಯತ್ನ ಮಾಡಿದ್ದೀರಿ, ಯಾಕೋ ಅಷ್ಟು ಚಂದ ಅನಿಸ್ಲಿಲ್ಲ ರೀ ನನಗೆ. ಹಿಂಗಾಗಿ ನೀವೇ ತೆಗೆದುಕೊಡ್ರಿ ಅಂಥೇಳಿ ನಮ್ಮ ಮನೆಯವ್ರ ಕಡೆನೇ ತೆಗಿಸೀನಿ ರೀ. ನೀವು ಬರ್ತಿತ್ತಂದ್ರೆ ತೆಗೀರಿ, ಟ್ರೈ ಮಾಡಿರಿ, ಬರ್ತದ, ಈಸಿ ಅದ. ಬಟ್ ನನಗೆ ಅಷ್ಟೊಂದು ಚಂದ ಬರಲಿಲ್ಲ, ನನ್ನ ಡ್ರಾಯಿಂಗ್ ಅಷ್ಟು ಚಲೋ ಇಲ್ಲರಿ. ಹೀಗಾಗಿ ಇದನ್ನೇನದ ನಾವು ಒಂದು ಹೊತ್ತು ಊಟ ಅಥವಾ ಉಳ್ಳಾಗಡ್ಡಿ ಬೆಳ್ಳುಳ್ಳಿಯರೇ ಬಿಡ್ರಿ, ಇಷ್ಟು ಇಷ್ಟರೇ ಪಾಲಿಸೋಣ್ರಿ. ನಾನಂತೂ ಇಷ್ಟು ಮಾಡ್ತೀನಿ. ಮತ್ತು ದಾನ ಏನು ಕೊಡ್ತೀರಿ ನೋಡ್ರಿ, ದ್ವಾದಶಿಗೊಮ್ಮೆ ಕೊಡಬೇಕು. ನಾಲ್ಕು ತಿಂಗಳು ಉತ್ಥಾನ ದ್ವಾದಶಿವರೆಗೆ ಆಗ್ತದ್ರಿ ಲಾಸ್ಟ್. ಅವತ್ತು ಕೊಡೋರು ಒಬ್ಬೊಬ್ರು ಏನು ಮಾಡಿಬಿಡ್ತಾರ್ರಿ, ದ್ವಾದಶಿಗೊಮ್ಮೆ ಕರೆದು ಕೊಡ್ತಾರೆ ಒಂದು, ಇಲ್ಲ ಅಂದರೆ ತುಳಸಿ ಲಗ್ನ ಇರ್ತದೆ ನೋಡ್ರಿ ಉತ್ಥಾನ ದ್ವಾದಶಿ, ಅವತ್ತಿನ ದಿವಸನೇ ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿ ಕರೆದು ಅವತ್ತಿನ ದಿವಸನೇ ಕೊಟ್ಬಿಡ್ತಾರೆ. ನಾನು ಕೂಡ ಆಲ್ಮೋಸ್ಟ್ ಹಂಗೆ ಮಾಡಿದ್ದೀನಿ, ಲಾಸ್ಟ್ ಇಯರ್ನ ಹಂಗೆ ಮಾಡಿದ್ದೀರಿ. ಇನ್ನೇನದ 33 ಪದ್ಮಗಳು ತೆಗಿಯೋದು ನೋಡ್ರಿ, ಇಷ್ಟದ ಇವತ್ತಿಂದ ಚಾತುರ್ಮಾಸ ರಂಗೋಲಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನಾ ಆನ್ಸರ್ ಮಾಡ್ತೀನಿ. ಇಷ್ಟೆಲ್ಲ ರಂಗೋಲಿ ಹಾಕಿದ ಮೇಲೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು ಏನದ ಅಂತಂದ್ರೆ, ಒಂದೂ ರಂಗೋಲಿಗೆ ಏನು ಇಷ್ಟೆಲ್ಲ ರಂಗೋಲಿ ಹಾಕ್ತೀವಲ್ರಿ ನಾವು, ಶ್ರೀಕಾರ, ಶಂಖ, ಚಕ್ರ, ಪದ್ಮ, ಗದಾ, ಮತ್ತಂತಿ, ಬೇಲಿ, ಸೂರ್ಯ, ಚಂದ್ರ, ಇವೆಲ್ಲ ಏನು ಹಾಕ್ತೀವಲ್ರಿ, ಎಲ್ಲದಕ್ಕೂ ಒಂದು ಬಿಡಬಾರ್ದ್ರಿ. ಅರಿಶಿನ, ಕುಂಕುಮ ಬಹಳ ಚಂದಾಗಿ ಭಕ್ತಿಯಿಂದ ಏರಿಸ್ಬೇಕ್ರಿ. ಅವೆಲ್ಲ ಈ ಕತೆ ಒಳಗೆ ಹೇಳಿ ನೋಡ್ರಿ, ಅದರೊಳಗೆ ಎಲ್ಲ ಗುಡ್ಡವಾಗಿ ಬೆಟ್ಟವಾಗಿ ನಿಂದಿರ್ತಾವ ಅಂಥೇಳಿ. ಅದು ಖರೇನೂ ಅದ ರೀ, ನಂಬಿಕೆ ಯಾರು ದೇವ್ರನ್ನ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಅನುಭವಗಳು ತಾನೇ ಆಗಿಬಿಟ್ಟಿರ್ತಾವು. ಹಂಗೇನೇ ಅದ ಇವಕ್ಕೆಲ್ಲ ಅರಿಶಿನ, ಕುಂಕುಮ, ದರ್ವೊಂದು ರಂಗೋಲಿ ಯಾವುದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮ ಹಂಗೆ ಏರಿಸಿ ಒಟ್ಟು ಬಿಡೋದು ಮಾಡಬೇಡ್ರಿ, ದರ್ವೊಂದಕ್ಕೂ ಏರಿಸ್ಲಿಕ್ಕೆ ಬೇಕ್ರಿ. ಶ್ರೀಕಾರದಿಂದ ಹಿಡಿದು ಎಲ್ಲ ಪದ್ಮಗಳಿಗೆ, ಎಲ್ಲ ಏನೇನು ಶಂಖ ಚಕ್ರ ಏನೇನವಲ್ರಿ ಗದಾ, ಇವಷ್ಟಕ್ಕೂ ಅರಿಶಿನ ಕುಂಕುಮ ಏರಿಸೋದು ಬಿಡಬೇಡ್ರಿ. ಮತ್ತು ಎರಡು ತುಪ್ಪದ ಬತ್ತಿ ಹಚ್ಚಿಟ್ಬಿಡೋದು. ಇಷ್ಟದ ನೋಡ್ರಿ ಚಾತುರ್ಮಾಸ ರಂಗೋಲಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ನಾ ಆನ್ಸರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಲಿ ಅಥವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.